ನಮಸ್ಕಾರ ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆಯ ಅಂಕ ಸಂಸ್ಥೆಯಾದ ಹರಿಯಾಣದ ರಾಷ್ಟ್ರೀಯ ಪ್ರಾಣಿ ಅನುವಂಶಿಕ ಸಂಪನ್ಮೂಲಗಳ ಬ್ಯೂರೋ ಎಂದರೆ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸ್ನಲ್ಲಿ ಹದಿನೇಳನೇ ಎಂಎ ತಳಿಯಾಗಿ ಗುರುತಿಸಿಕೊಂಡಿದ್ದು ಧಾರವಾಡ ಎಂಎ ಈ ಪ್ರಾಮುಖ್ಯತೆ ಪಡೆದ ರಾಜ್ಯದ ಮೊದಲ ಎಂಎ ತಳಿ ಎಂಬ ಖ್ಯಾತಿಗೆ ಒಳಗಾದ ಇದಕ್ಕೆ ಈ ಬಗೆಯ ಮನ್ನಣೆ ಸಿಗುವಲ್ಲಿ ಶ್ರಮಿಸಿದ್ದು ಧಾರವಾಡದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಈ ಸಂಸ್ಥೆಯ ಪಶುವೈದ್ಯಕೀಯ ವಿಭಾಗವು ಧಾರವಾಡ ಎಮ್ಮೆ ತಳಿಯ ಗುಣಲಕ್ಷಣಗಳ ಸಂಶೋಧನಾ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೇಳರ ಡಿಸೆಂಬರ್ವರೆಗೆ ಅಧ್ಯಯನವನ್ನು ನಡೆಸಿ ಈ ತಳಿಗೆ ಮನ್ನಣೆ ದೊರಕಿಸುವಲ್ಲಿ ಶ್ರಮಿಸಿದೆ ಇದೊಂದು ಮಧ್ಯಮ ಗಾತ್ರದ ಎಮ್ಮೆ ತಳಿಯಾಗಿದ್ದು ಕಪ್ಪು ಕೂದಲು ನೇರ ತಲೆ ಅರ್ಧ ವೃತ್ತಾಕಾರದ ಕೊಂಬುಗಳನ್ನು ಹೊಂದಿರುತ್ತದೆ ಬಹುತೇಕ ಎಮ್ಮೆಗಳಲ್ಲಿ ಕೊಂಬುಗಳು ವಿದರ್ಸ್ವರೆಗೂ ಚಾಚಿದ್ದು ವಿದರ್ಸನ್ನು ಸ್ಪರ್ಶಿಸುತ್ತವೆ ನೆಟ್ಟನೆ ಕಿವಿಗಳು ಮಧ್ಯಮ ಗಾತ್ರದ ಕೆಚ್ಚಲು ಸಿಲಿಂಡರ್ ಆಕಾರದ ಅಲ್ಲುಗಳು ಈ ತಳಿಯ ವಿಶೇಷ ಇದನ್ನು ಮುಖ್ಯವಾಗಿ ಐನು ಉದ್ದೇಶಕ್ಕಾಗಿ ಸಾಕಲಾಗುತ್ತದೆ ಹಾಲುಣಿಸುವ ಅವಧಿಯಲ್ಲಿ ಇವು ಸರಾಸರಿ ಒಂಬೈನೂರ ಎಪ್ಪತ್ತೆರಡು ಲೀಟರ್ನಷ್ಟು ಇಳುವರಿ ಹೊಂದಿದ ಹಾಲು ಕೊಡುತ್ತವೆ ಇವುಗಳಲ್ಲಿ ದೈನಂದಿನ ಹಾಲಿನ ಇಳುವರಿ ಒಂದೂವರೆಯಿಂದ ಎಂಟು ಪಾಯಿಂಟ್ ಏಳು ಲೀಟರ್ ಆಗಿರುತ್ತದೆ ಇವುಗಳ ಹಾಲಿನಲ್ಲಿ ಕೊಬ್ಬಿನ ಪ್ರಮಾಣ ಆರು ಪಾಯಿಂಟ್ ಒಂಬತ್ತು ಶೇಕಡದಷ್ಟಿರುತ್ತದೆ ಜಿಐ ಟ್ಯಾಗ್ ಗೌರವ ಪಡೆದ ಧಾರವಾಡದ ಸುಪ್ರಸಿದ್ಧ ಧಾರವಾಡ ಪೇಡದ ತಯಾರಿಕೆಗೆ ಈ ಎಮ್ಮೆಯ ಹಾಲನ್ನು ಬಳಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ನಾನು ಕಂಡಂತೆ ಧಾರವಾಡದಲ್ಲಿ ಈ ತಳಿಯ ಎಮ್ಮೆಗಳ ಸಂಖ್ಯೆ ಇತರೆಡೆಗಿಂತ ಕಡಿಮೆ ಎಂದೇ ಹೇಳಬಹುದು ಧಾರವಾಡದ ಬಹುತೇಕ ಕಡೆ ನಾನು ನೋಡಿದ್ದೆಲ್ಲ ಮಹಾರಾಷ್ಟ್ರ ಮೂಲದ ಪಂಡರಾಪುರಿ ತಳಿಯನ್ನೇ ಗೂಗಲ್ನ ಕೆಲವು ವೆಬ್ಸೈಟ್ಗಳು ಮತ್ತು ಬಹಳಷ್ಟು ಜನ ಪಂಡರಾಪುರಿ ತಳಿಯನ್ನೇ ಧಾರವಾಡ ಎಮ್ಮೆ ಎಂದು ತಪ್ಪಾಗಿ ಭಾವಿಸಿದ್ದಾರೆ ಆದರೆ ಈ ತಳಿ ನಮ್ಮ ಸುತ್ತಲೇ ಹರಡಿಕೊಂಡಿದೆ ಇದು ಕಡಿಮೆ ಮಳೆ ಬೀಳುವ ಸ್ಥಳಗಳಿಗೆ ಸೂಕ್ತವಾದ ತಳಿಯಾಗಿದೆ ಇದನ್ನು ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಬಳ್ಳಾರಿ ಬೀದರ್ ಬಿಜಾಪುರ ಚಿತ್ರದುರ್ಗ ಕಲಬುರ್ಗಿ, ಹಾವೇರಿ ಕೊಪ್ಪಳ ರಾಯಚೂರು ಯಾದಗಿರಿಯಂತಹ ಹದಿನಾಲ್ಕು ಜಿಲ್ಲೆಗಳಲ್ಲಿ ಇವು ಹಂಚಿಕೆಯಾಗಿವೆ ಇದಿಷ್ಟು ಧಾರವಾಡ ಎಮ್ಮೆ ತಳಿ ಕುರಿತ ಕಿರು ಮಾಹಿತಿ ಧನ್ಯವಾದಗಳು ನಮಸ್ಕಾರ